न्यू नॉर्थ आजरा न्यूज अलर्ट नानु रम्या। बेंगलूरिन विजयनगर एमसी लेआउट नल्ली निवृत्त पोलिस अधिकारी हनुमंतप्प भानुवार आत्महत्येगे शरणागिद्रु। ब्लड क्यान्सर निंद बळतुत्ता इद्दंत हनुमंतप्प आरोग्यद विचारवागि मानसिक खिन्नतेगे ओळगागि सावीन कदवन तट्टिद्दारे अंत हेळलाग्ता इद्दरु। इदीग एरडु तिंगळ हिंदे कोलेयागिद्दंत महिळेयोब्बर केसिगे ई साविगे संबंधविदे अंत तिळिदु बंदिदे। ಕಳೆದ ಅಕ್ಟೋಬರ್ 28 ರಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದಲ್ಲಿ ಮೈಸೂರು ಮೂಲದ ಸರಸ್ವತಿ ಎಂಬಾಕಿಯನ್ನ ದುಷ್ಕರ್ಮಿಗಳು ಉಸಿರು ಗಟ್ಟಿಸಿ ಕೊಲೆ ಮಾಡಿದ್ರು। ಸರಸ್ವತಿ ಮೈಸೂರಿನ ಎನ್ಆರ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ಡಿ ಗ್ರೂಪ್ ನೌಕರಿಯಾಗಿದ್ಲು। ಹನುಮಂತಪ್ಪ ಮೈಸೂರಿನ ಎಸಿಪಿ ಆಗಿ ಕೆಲಸವನ್ನ ಮಾಡುವಾಗ ಅವರ ಆಫೀಸ್ನಲ್ಲೇ ಡಿ ಗ್ರೂಪ್ ನೌಕರಿಯಾಗಿ ಸರಸ್ವತಿ ಕೆಲಸವನ್ನ ಮಾಡುತ್ತಾ ಇದ್ದರು। ಏನು ಸರಸ್ವತಿ ಕೊಲೆ ಕೇಸ್ನಲ್ಲಿ ಕಳೆದ ತಿಂಗಳು ಹನುಮಂತಪ್ಪರನ್ನ ಪೊಲೀಸ್ ವಿಚಾರಣೆಯನ್ನ ಕೂಡ ನಡೆಸಿದ್ರು। ಇತ್ತೀಚೆಗೆ ಮತ್ತೊಂದು ಬಾರಿ ವಿಚಾರಣೆಗೆ ಬರುವಂತೆ ಬೆಳಕವಾಡಿ ಪೊಲೀಸರು ನೋಟಿಸ್ ಅನ್ನು ನೀಡಿದ್ರು। ನೋಟಿಸ್ ಗೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ। ಅಂದ ಹಾಗೆ ಇದೇ ಹನುಮಂತಪ್ಪ ಮಾಗಡಿ ರಸ್ತೆ ಬ್ಯಾಟ್ರಾಯನ್ಪುರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು। ಯಶವಂತಪುರದಲ್ಲಿ ಎಸಿಪಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು। ಡಿವೈಎಸ್ಪಿ ಆಗಿ ನಿವೃತ್ತಿಯನ್ನ ಪಡೆದಿದ್ರು। ನಟ ರಮೇಶ್ ಅರವಿಂದ್ ಪುತ್ರಿ ನಿಹಾರಿಕಾ ಮದುವೆ ಇಂದು ಬನ್ನೇರುಘಟ್ಟ ರಸ್ತೆಯಲ್ಲಿನ ಖಾಸಗಿ ರೆಸಾರ್ಟ್ನಲ್ಲಿ ನೆರವೇರಿದೆ। ಸದ್ಯ ಇಂದು ಬೆಳಗ್ಗೆ 11 ರಿಂದ 11:30 ರ ಮುಹೂರ್ತದಲ್ಲಿ ಮದುವೆ ನೆರವೇರಿದ್ದು ನಿಹಾರಿಕಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ। ಇನ್ನು ಕುಟುಂಬದ ಸಮ್ಮುಖದಲ್ಲಿ ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿತ್ತು। ಕೇವಲ ಆತ್ಮೀಯರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು। ಅದ್ದೂರಿ ಮದುವೆಯಲ್ಲಿ ಸಿನಿ ತಾರೆಯರು ಆಗಮಿಸಿದ್ದು ಮದುವೆಯ ಮೆರುಗು ಹೆಚ್ಚಿಸಿದೆ। ಜನವರಿ 16 ರಂದು ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ। ಬೆಂಗಳೂರಿನ ಮಾಗಡಿ ರಸ್ತೆಯ ಶ್ರೀ ಬಾಲಗಂಗಾಧರನಾಥ ವೃತ್ತದಲ್ಲಿ ವಿಷ್ಣುದಾದ ಪ್ರತಿಮೆ ಪುನರ್ ನಿರ್ಮಾಣಕ್ಕೆ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಗುದ್ದಲಿ ಪೂಜೆಯನ್ನ ಮಾಡಿದ್ರು। ಅಂದ ಹಾಗೆ ಕೆಲ ದಿನಗಳ ಹಿಂದೆ ಮಾಗಡಿ ರೋಡ್ನ ಟೋಲ್ ಗೇಟ್ ಬಳಿ ಪ್ರತಿಷ್ಠಾಪಿಸಲಾಗಿದ್ದಂತ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆಯನ್ನ ರಾತ್ರೋರಾತ್ರಿ ಕಿಡಿಗೇಡಿಗಳು ಧ್ವಂಸಗೊಳಿಸಿ ವಿಕೃತಿ ಮೆರೆದಿದ್ರು। ಇದು ವಿಷ್ಣುವರ್ಧನ್ ಕುಟುಂಬ ಹಾಗೂ ಅಭಿಮಾನಿಗಳ ಕೋಪಕ್ಕೆ ಗುರಿಯಾಗಿತ್ತು। ಇದೀಗ ಶ್ರೀ ಬಾಲಗಂಗಾಧರನಾಥ ವೃತ್ತದಲ್ಲಿ ವಿಷ್ಣು ಪ್ರತಿಮೆ ಪುನರ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ಮಾಡಲಾಗಿದೆ। ಇದೇ ವೇಳೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿ ಮರು ನಿರ್ಮಾಣದ ಗುದ್ದಲಿ ಪೂಜೆಗೆ ನಟ ಅನಿರುದ್ಧ ಮತ್ತು ಸೌಮ್ಯನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದ್ರು। ವಿಷ್ಣುವರ್ಧನ್ ಫೋಟೋಗೆ ಪುಷ್ಪಾರ್ಚನೆ ಮೂಲಕ ನೂರಾರು ವಿಷ್ಣು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರಿತು। ಇನ್ನು ವಿಷ್ಣುವರ್ಧನ್ ಪುತ್ಥಳಿ ಪ್ರತಿಷ್ಠಾಪನೆ ಮಾಡುವ ಜಾಗದಲ್ಲಿ ನವಧಾನ್ಯ ಹಾಗೂ ನವರತ್ನಗಳು ಹಾಕಿ ಭೂಮಿ ಪೂಜೆಯನ್ನ ಮಾಡಲಾಗಿದೆ। ಈ ಹಿಂದೆ ವಿಷ್ಣುವರ್ಧನ್ ಪ್ರತಿಮೆ ಇದ್ದ ಜಾಗದ ಎಡಭಾಗ 15 ಮೀಟರ್ ದೂರದಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು। ಈ ನಡುವೆ ಮಾತನಾಡಿರೋ ಅನಿರುದ್ಧ ರಾಜ್ಯಕ್ಕೆ ಈ ಜಾಗದಲ್ಲಿ ಇರುವಂತಹ ಪುತ್ಥಳಿ ಮಾದರಿಯಾಗಬೇಕು, ಹಾಗೆ 6 ಅಡಿ ನಿಂತಿರುವಂತಹ ಆಯಾಮದಲ್ಲಿ ಕಂಚಿನ ಪುತ್ಥಳಿಯಾಗಬೇಕಿದೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಸಾಹಸ ಸಿಂಹನ ಅಭಿಮಾನಿಗಳು ಪುತ್ಥಳಿ ನಿರ್ಮಾಣ ಜಾಗದಲ್ಲಿ ವಿಷ್ಣುವರ್ಧನ್ ದೊಡ್ಡ ಫೋಟೋ ಇಟ್ಟು ಪೂಜೆಯನ್ನ ಮಾಡಿ ಸಂಭ್ರಮಿಸಿದ್ದಾರೆ।
ಇವಿಷ್ಟು ವೀಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ನೋಡ್ತಾರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ। And you're watching News Alert Facebook ali like maadi YouTube ali subscribe maadi share maadi like maadi comment maadi Play Store ali app la download maadi enjoy maadi ellarigoo olladagi Jai Hind Jai Bhuvaneshwar।